ಮ್ಯಾಮ್, ಹೇಗಿತ್ತು ಕೆರೆಬೇಟೆ? ಕೆರೆಬೇಟೆ ಒಂದು ಅಚ್ಚ ಕನ್ನಡದ ಸಿನಿಮಾ, ಮಲೆನಾಡಿನ ಸಿನಿಮಾ ಅಂತ ಹೇಳ್ಬೋದು. ಸ್ಪೆಷಲಿ ನಂಗೆ ತುಂಬ ಇಷ್ಟ ಆಗಿದ್ದು ಅಲ್ಲಿ ಕಲ್ಚರ್ನ ತೋರಿಸಿರೋದು. ಇತ್ತೀಚೆಗೆ ಎಲ್ಲ ಸಿನಿಮಾಗಳು ಕೂಡ ಎಷ್ಟು ನಮ್ಮತನ, ನಮ್ಮ ನಾಡಿನ ಸಂಸ್ಕೃತಿ ಇದೆಲ್ಲ ಇರುತ್ತೋ ಅದೆಲ್ಲರಿಗೂ ಜನಕ್ಕೆ ಇಷ್ಟ ಆಗ್ತಾ ಇದೆ. ಸೊ ಆ ನಿಟ್ಟಿನಲ್ಲಿ ನೋಡಿದಾಗ ಕೆರೆಬೇಟೆ ಖಂಡಿತ ಇಷ್ಟ ಆಗುತ್ತೆ. ಮತ್ತು ಕೆರೆಬೇಟೆ ಅನ್ನೋದೇ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ, ಹೊಸ ಪದ. ಬೇಟೆ ಗೊತ್ತು, ಕೆರೆ ಆಫ್ಕೋರ್ಸ್ ಗೊತ್ತು. ಇದೊಂದು ಕೆರೆಬೇಟೆ ಅಂದರೆ ಏನು, ಇದು ಯಾವ ಊರಿನಲ್ಲಿ ನಡೆಯುತ್ತೆ, ಮತ್ತು ಆ ಊರಿನಲ್ಲಿ ಕೆರೆಬೇಟೆಯ ಜೊತೆಗೆ ಏನೇನು ಕತೆ ನಡೀಬೋದು, ಇದೆಲ್ಲ ತುಂಬ ಹೊಸದಾಗಿ ಭಾಷೆ, ಆಮೇಲೆ ಎಲ್ಲ ಪಾತ್ರಗಳ ನಡುವೆ ಇರೋ ಬಾಂಡಿಂಗು ಅದೆಲ್ಲ ತುಂಬ ಹೊಸದಾಗಿದೆ. ಈ ಚಿತ್ರಕ್ಕೆ ಎಲ್ಲರೂ ಸಪೋರ್ಟ್ ಮಾಡಿ ಸಿನಿಮಾ ಚೆನ್ನಾಗಾಗಲಿ ಅಂತ ನಾನು ವಿಶ್ ಮಾಡ್ತೀನಿ. ಈ ಚಿತ್ರವನ್ನು ನೋಡಿದಾಗ ಆ ಒಂದು ಭಾಷೆನ ಎಲ್ಲೂ ಬಿಚ್ಚಿಕೊಟ್ಟಿಲ್ಲ ಚಿತ್ರತಂಡ, ಆ ಭಾಷೆ ಮೇಲೆ ಹಿಡ್ತಾ ಇದೆ. ಆಮೇಲೆ ನಮ್ಮ ಗೋಪಾಲಕೃಷ್ಣ ದೇಶಪಾಂಡೆ ಅವರು ಕೂಡ ಲೈಕ್ ಎಲ್ಲೂ ಕೂಡ ಆ ಭಾಷೆನ ಬಿಟ್ಕೊಟ್ಟಿಲ್ಲ, ಅವ್ರು ಅಲ್ಲದೆ ಇದ್ರೂ ಕೂಡ ಆ ಭಾಷೆನ ಹಿಡಿತ ಸಾಧಿಸಿದ್ದಾರೆ. ಸೊ ಅದ್ರ ಬಗ್ಗೆ ಏನು ಹೇಳ್ತೀನಿ? ಇದು ಮುಖ್ಯವಾಗಿ ನನ್ನ ಸ್ನೇಹಿತರ ತಂಡ. ಗೌರಿಶಂಕರ್ ನನ್ನ ಫಸ್ಟ್ ಸಿನಿಮಾದಲ್ಲಿ ಜೊತೆಗೆ ನಾವಿಬ್ರು ರಾಜಹಂಸ ಸಿನಿಮಾದಲ್ಲಿ ನಾನು ಅವರು ಲೀಡ್ ಪ್ಲೇಯರ್ ಆಗಿ ಆ್ಯಕ್ಟ್ ಮಾಡಿರೋದು. ಅದು ಒಂದು ಆ ಒಂದು ಬಯಸ್ಮೆಂಟ್ ಇಲ್ಲದೇ ಇದ್ರೂ ಕೂಡ ನೀವು ಹೇಳ್ದಂಗೆ ಭಾಷೆ ಮತ್ತು ಸಾಕಷ್ಟು ವಿಚಾರಕ್ಕೆ ಕನ್ನಡ ಕೆರೆಬೇಟೆ ಸಿನಿಮಾ ಇಷ್ಟ ಆಗುತ್ತೆ. ಭಾಷೆ ಕೂಡ ಒಂದು ಹೈಲೈಟಿಂಗ್ ಪಾಯಿಂಟು, ತುಂಬ ಹೊಸದಾಗಿ ಕೇಳಿಸುತ್ತೆ. ಆಮೇಲೆ ಆ ಸಲಿಗೆನಲ್ಲಿ ಮಾತಾಡೋದು, ಅಮ್ಮ ಮಗ ಹೋಗೆ ಬಾರೆ ಅನ್ನೋದು, ಅದೆಲ್ಲ ನಾನು ಕೆಲವೊಂದು ಭಾಗದಲ್ಲಿ ಕೇಳಿದ್ದೀನಿ. ಅದನ್ನು ತೆರೆ ಮೇಲೆ ನೋಡೋಕ್ಕೆ ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು. ಥ್ಯಾಂಕ್ ಯು.